ಆದರೆ ಗಣಪತಿ ಅಂತ ಮಕ್ಕಳು ಹುಟ್ಟುಬಿಟ್ರೆ ಸೊಂಡ್ಲು ಹಾಕೊಂಡು ವಾಕಿಂಗ್ ಕರ್ಕೊಂಬತ್ತೀರಾ? ಆಂಜನೇಯನಂಥ ಮಗನೇ ಹುಟ್ಟುಬಿಟ್ರೆ ಬಾಲ ಮತ್ತೆ ತುಟಿ ಎಲ್ಲ ಹಿಂಗಂತ ಕರ್ಕೊಂಬತ್ತೀರಾ ವಾಕಿಂಗ್? ಹೇಳಿದ್ರಲ್ಲ ನೀವು ಏನಂತ, ಹನುಮಂತದಂತ ಮಗ ಹುಟ್ಟಿದ, ನನಗೆ ಹುಟ್ಟು ಬರ್ಲಿ ರೀ ಹನುಮಂತನಂತ ಮಗ, ನನಗೆ ಹುಟ್ಟು ಬರ್ಲಿ ಗಣಪತಿ ಅಂತ ಮಗ ಹುಟ್ಟು ಬರ್ಲಿ, ನನಗೇನು ತೊಂದ್ರೆ ಇಲ್ಲ. ಯಾಕ, ಅವ್ರಿಗೆ ಅಷ್ಟು ಜ್ಞಾನ ಇರ್ತದ, ಅಷ್ಟು ಅವರಲ್ಲಿ ವಿಶ್ವಾಸ ಇರ್ತದ, ಅಷ್ಟು ಅವರಲ್ಲಿ ಅದ್ಭುತವಾದಂತಹ ಶಕ್ತಿಗಳು ಇರ್ತಾವ ಅಂತಂತಂದ್ರ ಅವಶ್ಯವಾಗಿ ಹುಟ್ಟು ಬರ್ಲಿ. ರಾಮನಂತ ಮಗ ನನಗೆ ಹುಟ್ಟು ಬರ್ಲಿ, ಹನುಮಂತ ದೇವರಂತ ಮಗ ನನಗೆ ಹುಟ್ಟು ಬರ್ಲಿ, ಗಣಪತಿ ಅಂತ ಮಗ ನನಗೆ ಹುಟ್ಟು ಬರ್ಲಿ, ನನಗೇನು ತೊಂದ್ರೆ ಇಲ್ಲ. ವಾಕಿಂಗ್ ಕರ್ಕೊಂಡು ಹೋಗುದನ್ನ ಹೊತ್ತುಕೊಂಡು ಕುಣಿದಾಡ್ತೇನೆ ನಾನು, ಹೊತ್ತುಕೊಂಡು ಕುಣಿದಾಡ್ತೇನೆ ನಾನು. ನಾನಷ್ಟೇ ಅಲ್ಲ, ಇಡೀ ಜಗತ್ ಹೊತ್ತುಕೊಂಡು ಕುಣಿದಾಡ್ತದ. ಯಾಕಂತಂತಂದ್ರ ಗಣಪತಿಗೆ ಇದ್ದಂತಹ ಜ್ಞಾನ, ಹನುಮಂತ ದೇವರಿಗಿದ್ದಂತಹ ರಾಮನಲ್ಲಿ ಭಕ್ತಿ, ಅವರು ಮಾಡಿದಂತಹ ಕೆಲಸ ಕಾರ್ಯ ಅದ್ಭುತವಾಗಿದ್ದು. ನಿಮಗ್ ಮಹೇಶ್ನಂತ ಮಗ ಹುಟ್ಟಲಿಕ್ಕೂ ಸಾಧ್ಯ ಇಲ್ಲ. ಯಾಕ, ನೀವು ಸನ್ಯಾಸಿರಿ, ನಿಮ್ಗೇನ್ ಮಹೇಶ್ನಂತ ಮಗ ಹುಟ್ಟತಾನ? ಮತ್ತ ಇದನ್ ಬಿಟ್ಟು ಮತ್ ಬ್ಯಾರೆ ಏನ್ರ ಕೆಲಸ ಮಾಡ್ಲಿಕ್ಕತ್ತಿದ್ರ ಅಂತಂದ್ರ ಅದ ನನಗ್ ಗೊತ್ತಿಲ್ಲ. ಆದ್ರೆ ನಿಮಗಂತರೂ ಮಹೇಶ್ನಂತ ಮಗ ಹುಟ್ಟುವುದಿಲ್ಲ. ಇನ್ನ ನನ್ನ ಮದುವೆ ಆಗ್ಯದ, ನಾನು ಗೃಹಸ್ಥ, ನನಗ್ ಹನುಮನ್ ದೇವರಂತ ಮಗ ಹುಟ್ಟು ಬರ್ಲಿ, ನನಗ್ ಗಣಪತಿ ಅಂತ ಮಗ ಹುಟ್ಟು ಬರ್ಲಿ, ಹೊತ್ಕೊಂಡು ಅಡ್ಡಾಡ್ತೇನೆ ನಾನು, ಹೊತ್ಕೊಂಡು ಅಡ್ಡಾಡ್ತೇನೆ. ಜ್ಞಾನಪ್ರಕಾಶ್ ಸ್ವಾಮೀಜಿ, ಒಂದರ ಸಮಾಜಕ್ಕೆ ಉಪಯೋಗ ಆಗುವಂತ ನಿಮ್ಮ ಮಾತುಗಳು ಒಂದು ಇಲ್ಲ. ಹೋಗ್ಲಿ, ಎಷ್ಟು ಮಕ್ಕಳಿಗೆ ನೀವು ವಿದ್ಯೆಯನ್ನು ಕೊಡ್ತಾ ಇದ್ರಿ? ನಾನು ಇವತ್ತು ಖುಲ್ಲಾ ಚಾಲೆಂಜ್ ಹೇಳ್ತೇನೆ, SC ST ವಿದ್ಯಾರ್ಥಿಗಳಿಗೆ, ಹುಡುಗರು ಇರ್ಬೋದು ಹುಡುಗಿಯರು ಇರ್ಬೋದು, ನಾನು ಫ್ರೀ ಆಫ್ ಎಜುಕೇಶನ್ ಕೊಡ್ಲಿಕ್ಕೆ, ಅವ್ರಿಗೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ, ನಾನು ಎಲ್ಲಾ ಕೆಲಸ ಕಾರ್ಯಗಳನ್ನ SC ST ಜನಾಂಗದ ಪ್ರೀತ್ಯಾಸ್ಪದವಾಗಿ ನಾನು ಮಾಡ್ಲಿಕ್ಕೆ, ನನಗ ಅನುಕೂಲ ಸಿಕ್ತು ಅಂತಂತಂದ್ರ ನಮ್ಮ ಜನರಿಗೂ ಮಾಡ್ತೇನೆ, ಎಲ್ಲಾ ಕಾಸ್ಟ್ದವ್ರಿಗೂ ಮಾಡ್ತೇನೆ. ನೀವು ಎಷ್ಟು ಮಾಡ್ಲಿಕ್ಕೆ ಅಂತನ್ನೋದನ್ನ ಲೆಕ್ಕ ಕೊಡ್ಲಿಕ್ಕೆ ಸಾಧ್ಯವನ? ಜ್ಞಾನಪ್ರಕಾಶ್ ಸ್ವಾಮೀಜಿ, ಒಂದರ ಸಮಾಜಕ್ಕೆ ಉಪಯೋಗ ಆಗುವಂತ ನಿಮ್ಮ ಮಾತುಗಳು ಒಂದು ಇಲ್ಲ. ಹೋಗ್ಲಿ, ಎಷ್ಟು ಮಕ್ಕಳಿಗೆ ನೀವು ವಿದ್ಯೆಯನ್ನು ಕೊಡ್ತಾ ಇದ್ರಿ? ನಾನು ಇವತ್ತು ಖುಲ್ಲಾ ಚಾಲೆಂಜ್ ಹೇಳ್ತೇನೆ, SC ST ವಿದ್ಯಾರ್ಥಿಗಳಿಗೆ, ಹುಡುಗರು ಇರ್ಬೋದು ಹುಡುಗಿಯರು ಇರ್ಬೋದು, ನಾನು ಫ್ರೀ ಆಫ್ ಎಜುಕೇಶನ್ ಕೊಡ್ಲಿಕ್ಕೆ, ಅವ್ರಿಗೆ ಇಳ್ಕೊಳಿಕ್ ವ್ಯವಸ್ಥೆ ಮಾಡ್ಲಿಕ್ಕೆ, ನಾನು ಎಲ್ಲಾ ಕೆಲಸ ಕಾರ್ಯಗಳನ್ನ SC ST ಜನಾಂಗದ ಪ್ರೀತ್ಯಾಸ್ಪದವಾಗಿ ನಾನು ಮಾಡ್ಲಿಕ್ಕೆ, ನನಗ ಅನುಕೂಲ ಸಿಕ್ತು ಅಂತಂತಂದ್ರ ನಮ್ಮ ಜನರಿಗೂ ಮಾಡ್ತೇನೆ, ಎಲ್ಲಾ ಕಾಸ್ಟ್ದವ್ರಿಗೂ ಮಾಡ್ತೇನೆ. ನೀವು ಎಷ್ಟು ಮಾಡ್ಲಿಕ್ಕೆ ಅಂತನ್ನೋದನ್ನ ಲೆಕ್ಕ ಕೊಡ್ಲಿಕ್ಕೆ ಸಾಧ್ಯದನ? ಹೇಳಿದ್ರಲ್ಲ ನೀವು ಏನಂತ, ಹನುಮಂತದಂತ ಮಗ ಹುಟ್ಟಿದ, ನನಗ್ ಹುಟ್ಟು ಬರ್ಲಿ ರೀ ಹನುಮಂತನಂತ ಮಗ, ನನಗ್ ಹುಟ್ಟು ಬರ್ಲಿ ಗಣಪತಿ ಅಂತ ಮಗ ಹುಟ್ಟು ಬರ್ಲಿ, ನನಗೇನು ತೊಂದ್ರೆ ಇಲ್ಲ. ಯಾಕ, ಅವ್ರಿಗೆ ಅಷ್ಟು ಜ್ಞಾನ ಇರ್ತದ, ಅಷ್ಟವರಲ್ಲಿ ವಿಶ್ವಾಸ ಇರ್ತದ, ಅಷ್ಟವರಲ್ಲಿ ಅದ್ಭುತವಾದಂತ ಶಕ್ತಿಗಳು ಇರ್ತಾವ ಅಂತಂತಂದ್ರ ಅವಶ್ಯವಾಗಿ ಹುಟ್ಟಿ ಬರ್ಲಿ. ರಾಮನಂತ ಮಗ ನನಗ್ ಹುಟ್ಟಿ ಬರ್ಲಿ, ಹನುಮಂತ ದೇವರಂತ ಮಗ ನನಗ್ ಹುಟ್ಟಿ ಬರ್ಲಿ, ಗಣಪತಿ ಅಂತ ಮಗ ನನಗ್ ಹುಟ್ಟಿ ಬರ್ಲಿ, ನನಗೇನ್ ತೊಂದ್ರೆ ಇಲ್ಲ. ವಾಕಿಂಗ್ ಕರ್ಕೊಂಡು ಹೋಗುದಿನ ಹೊತ್ತುಕೊಂಡು ಕುಣಿದಾಡ್ತೇನೆ ನಾನು, ಹೊತ್ತುಕೊಂಡು ಕುಣಿದಾಡ್ತೇನೆ ನಾನು. ನಾನಷ್ಟೇ ಅಲ್ಲ, ಇಡೀ ಜಗತ್ ಹೊತ್ಕೊಂಡು ಕುಣಿದಾಡ್ತದ. ಯಾಕಂತಂತಂದ್ರ ಗಣಪತಿಗೆ ಇದ್ದಂತಹ ಜ್ಞಾನ, ಹನುಮಂತ ದೇವರಿಗಿದ್ದಂತಹ ರಾಮನಲ್ಲಿ ಭಕ್ತಿ, ಅವ್ರು ಮಾಡಿದಂತಹ ಕೆಲಸ ಕಾರ್ಯ ಅದ್ಭುತವಾಗಿದ್ದು. ನಿಮಗ್ ಮಹೇಶ್ನಂತ ಮಗ ಹುಟ್ಟಲಿಕ್ಕೂ ಸಾಧ್ಯ ಇಲ್ಲ. ಯಾಕ, ನೀವು ಸನ್ಯಾಸಿರಿ, ನಿಮ್ಗೇನ್ ಮಹೇಶ್ನಂತ ಮಗ ಹುಟ್ಟತಾನ? ಮತ್ತ ಇದನ್ ಬಿಟ್ಟು ಮತ್ ಬ್ಯಾರೆ ಏನ್ರ ಕೆಲಸ ಮಾಡ್ಲಿಕ್ಕತ್ತಿದ್ರ ಅಂತಂದ್ರ ಅದ ನನಗ್ ಗೊತ್ತಿಲ್ಲ. ಆದ್ರೆ ನಿಮಗಂತರೂ ಮಹೇಶ್ನಂತ ಮಗ ಹುಟ್ಟುವುದಿಲ್ಲ. ಇನ್ನ ನನ್ನ ಮದುವೆ ಆಗ್ಯದ, ನಾನು ಗೃಹಸ್ಥ, ನನಗ್ ಹನುಮನ್ ದೇವರಂತ ಮಗ ಹುಟ್ಟಿ ಬರ್ಲಿ, ನನಗ್ ಗಣಪತಿ ಅಂತ ಮಗ ಹುಟ್ಟಿ ಬರ್ಲಿ, ಹೊತ್ಕೊಂಡು ಅಡ್ಡಾಡ್ತೇನೆ ನಾನು, ಹೊತ್ಕೊಂಡು ಅಡ್ಡಾಡ್ತೇನೆ.